ಅದೇ ವಿಚಾರಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಎಲ್ಲರಿಗೂ ಶುಭಾಶಯ ಕೋರ್ತಾ ಇದ್ದಾರೆ. ಸಮಸ್ತ ನಾಡಿನ ಜನತೆಗೆ 73ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪುಣ್ಯ ಸ್ಮರಣೆಯ ಭಕ್ತಿಪೂರ್ವಕ ನಮನಗಳು ಅಂತ. ಕ್ರಾಂತಿ ಏನು ಅಂತ ಅಂದರೆ, ಬೆಂಗಳೂರಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಯಾವುದೋ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಕ್ರಾಂತಿ ಮೂವಿ ಶೂಟಿಂಗ್ ನಡೀತಾ ಇದೆ ಅಂತ ಅನಿಸುತ್ತೆ. ಆ ಫೋಟೋಸ್ಗಳನ್ನ ನೋಡ್ತಾ ಇದ್ದರೆ ಅಲ್ಲಿರೋ ಜನಗಳು ಫೋಟೋಸ್ನ ಕ್ಲಿಕ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ಕ್ಲಿಕ್ ಮಾಡಲ್ಲ. ಬಿಕಾಸ್ ಟೀಮ್ ಎಲ್ಲರಿಗೂ ಸ್ಟ್ರಿಕ್ಟ್ ಅನೌನ್ಸ್ಮೆಂಟ್ ಇದೆ, ಸೆಟ್ಟಲ್ಲಿ ಯಾರು ಯೂಸ್ ಮಾಡಬಾರ್ದು ಮೊಬೈಲು, ಕ್ಲಿಕ್ ಮಾಡಬಾರ್ದು ಅಂತೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಸೊ ಹಾಗಾಗಿ ಯಾರು ಅದನ್ನು ಕ್ಲಿಕ್ ಮಾಡಿರಲ್ಲ. ಬಟ್ ತುಂಬ ದೂರದಿಂದ ಅಭಿಮಾನಿಗಳು ಕ್ಲಿಕ್ ಮಾಡಿದ್ದಾರೆ. ಅಭಿಮಾನಿಗಳಿಗೇನು ಅಂದರೆ ಅದನ್ನು ಕ್ಲಿಕ್ ಮಾಡಿ ಎಲ್ಲರಿಗೂ ಕಳಿಸಿ ಲೀಕ್ ಮಾಡಬೇಕು ಅನ್ನೋದು ಏನೂ ಉದ್ದೇಶ ಇಲ್ಲ ಅವರಿಗೆ. ಖುಷಿಯಾಗಿರುತ್ತೆ ನೋಡಿದ ತಕ್ಷಣ ಕ್ಲಿಕ್ ಮಾಡಿರ್ತಾರೆ, ಅದು ಹಾಗೆ ಒಬ್ಬರಿಂದ ಒಬ್ಬರಿಗೆ ಶೇರ್ ಆಗಿ ನನಗೂ ಕೂಡ ತುಂಬ ಜನ ಫ್ಯಾನ್ಸ್ ಕಳಿಸಿದ್ದಾರೆ, ನೋಡಿ ಅಕ್ಕ ಶೇರ್ ಮಾಡ್ತಾ ಇದ್ದಾರೆ ಎಲ್ಲರೂ ಅಂತ, ಲೀಕ್ ಮಾಡ್ತಾ ಇದ್ದಾರೆ ಫೋಟೋಸ್ ಅಂತ. ಏನು ಮಾಡೋಕ್ಕಾಗುತ್ತೆ ಹೇಳಿ? ಇವಾಗ ಕ್ರಾಂತಿ ಮೂವಿ ಶೂಟಿಂಗ್ ಏನಾದರೂ ಒಳಗಡೆ ನಡೀತಾ ಇದ್ದರೆ, ಇಂಡೋರ್ ಒಳಗಡೆ, ಅದು ಲೀಕ್ ಆಗದೆ ಇರೋ ರೀತಿ ಹೇಗಾದರೂ ತಡೆಗಟ್ತಾರೆ ಟೀಮ್ ಅವರು. ಆದರೆ ಪಬ್ಲಿಕ್ ಪ್ಲೇಸಲ್ಲಿ ಶೂಟ್ ಆಗ್ತಾ ಇದ್ದಾಗ ಅದನ್ನು ಅವ್ರ ಕೈಲಿ ತಡೆಯೋಕ್ಕಾಗಲ್ಲ, ಅದು ಅವ್ರ ಕೈಗೆ ಮೀರಿದ್ದದು. ಫ್ಯಾನ್ಸ್ಗಳು ನೋಡ್ತಾರೆ, ಅವ್ರಿಗೂ ಖುಷಿ ಆಗುತ್ತೆ, ಕ್ಲಿಕ್ ಮಾಡ್ಕೊತಾರೆ, ಯಾರಿಗೂ ಶೇರ್ ಮಾಡಲ್ಲ ಅಂತ ಇರುತ್ತೆ, ಅವ್ರ ಫ್ರೆಂಡ್ಸ್ಗೆ ಅಂತ ಹೇಳಿ ಹೇಳಿ ಲೀಕ್ ಆಗಿಬಿಡತ್ತೆ. ಸೊ ಕೆಲವೊಂದನ್ನು ಏನೂ ಮಾಡೋಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡಿ. ಇದಾಯಿತು ಈಕ್ಷಣದ ಅಪ್ಡೇಟ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಏನಿಸ್ತು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಲಾಸ್ಟ್ ಟೈಮು ಕ್ರಾಂತಿ ಮೂವಿ ಶೂಟಿಂಗ್ದು ದರ್ಶನ್ ಅವ್ರದ್ದು ಒಂದು ವಿಡಿಯೋ ಲೀಕ್ ಆಗಿತ್ತು, ನಿಮ್ಮೆಲ್ಲರಿಗೂ ಗೊತ್ತು. ನಾನು ವಿಡಿಯೋ ಮಾಡಿ ಹೇಳಿದ್ದೆ, ತುಂಬ ಚೆನ್ನಾಗಿ ಫ್ಯಾನ್ಸ್ ಅದನ್ನೆಲ್ಲ ಒಟ್ನಲ್ಲಿ ಟೋಟಲಿ ತೆಗ್ಸೇ ಬಿಟ್ರು ಆ ವಿಡಿಯೋನ. ನಾನು ವಿಡಿಯೋ ಮಾಡಿದ್ದೆ ತಡ, ಆ ವಿಡಿಯೋ ಲೀಕ್ ಮಾಡಿಸ್ಬೇಡಿ ಅಂತ ಹೇಳೋದನ್ನು ಜನ ಮರೆತುಬಿಟ್ರು. ಎಲ್ಲರೂ ಇನ್ಸ್ಟಾಗ್ರಾಮಿಗೆ ಬಂದರು, ಅಕ್ಕ ಅಕ್ಕ ಪ್ಲೀಸ್ ಅಕ್ಕ ನಮ್ಮ ಬಾಸ್ ಹೆಂಗೆ ಕಾಣಿಸ್ತಾ ಇದ್ದಾರೆ ನೋಡಬೇಕು, ಒಂದೇ ಒಂದು ಸಲ ನೋಡ್ಕೊತೀನಿ ಅಕ್ಕ, ಕಳಿಸ್ಬಿಡಿ ಅಕ್ಕ, ನೋಡಿಕೊಂಡು ದೇವರಾನೇ ಅಕ್ಕ ನಾನು ಡಿಲೀಟ್ ಮಾಡಿಬಿಡ್ತೀನಿ, ಯಾರಿಗೂ ಶೇರ್ ಮಾಡಲ್ಲ, ಪ್ಲೀಸ್ ಅಕ್ಕ ತೋರಿಸಿ ಅಕ್ಕ ಅಂತ ಅವ್ರು ಎಷ್ಟು ಕೇಳ್ಕೊತಾ ಇದ್ರು ಅಂದರೆ, ಒಂದು ಕ್ಷಣ ನನ್ನ ಹಾರ್ಟ್ ನನಗೆ ಮೆಲ್ಟ್ ಆಗಿಬಿಟ್ಟು, ಅಯ್ಯೋ ಪಾಪ ನೋಡ್ಕೊಳ್ಳಿ ಹೋಗಲಿ ಕಳಿಸ್ಬಿಡೋಣ ಅನ್ನೋ ಲೆವೆಲ್ಗೆ ನನ್ನ ಮೈಂಡೇ ಹೊರಟೋಯ್ತು ಒಂದು ಕ್ಷಣಕ್ಕೆ. ಆದರೆ ಹಂಗೆ ಮಾಡಲಿಲ್ಲ ನಾನು. ಅವ್ರ ಫ್ಯಾನ್ಸ್ ಎಷ್ಟು ಕ್ಯೂಟಾಗಿ ಎಷ್ಟು ಸ್ವೀಟಾಗಿ ಕೇಳ್ತಾರೆ ಅಂದರೆ, ನಿಮಗಿಲ್ಲ ಅಂತಲೇ ಹೇಳೋಕ್ಕಾಗಲ್ಲ, ಆ ಥರ ಕೇಳ್ತಾರೆ ಅವರು. ಏನು ಮಾಡೋದು, ದರ್ಶನ್ ಅವರು ಅಂಥ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ. ಅವ್ರಿಗೆ ಅದೇನೋ ಅವ್ರನ್ನ ನೋಡಬೇಕಂತ ಆಸೆ, ಅದೇನೋ ಅದರಲ್ಲೊಂದು ಸಂತೋಷ ಆನಂದ ಅವ್ರಿಗೆ ಗೊತ್ತು. ಅದು ಆ ಟೈಮಲ್ಲಿ ನಮಗೆ ಅವ್ರಿಗೆ ಅವ್ರ ಮೇಲೆ ಕೋಪ ಮಾಡ್ಕೊಬೇಕಾ, ಬೇಜಾರು ಮಾಡ್ಕೊಬೇಕಾ, ಬಯಬೇಕಾ, ಏನೋ ಗೊತ್ತಾಗಲ್ಲ. ಅದೆಲ್ಲದಕ್ಕೆ ದಾಟಿ ಅಯ್ಯೋ ಪಾಪ ಅಂತ ಮೆಲ್ಟಾಗಿ ಕೊಟ್ಬಿಡ್ಬೇಕು ವಿಡಿಯೋ ಅನ್ನೋ ಲೆವೆಲಿಗೆ ಮಾಡಿಬಿಡ್ತಾರೆ. ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಏನಿಸ್ತು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.